ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಪರಮಾತ್ಮ ಮಗನಿಂದಲೇ ಪುತ್ರ ಮಗನಿಗೋಸ್ಕರವೇ ಧನವನ್ನು ಕೂಡಿಸಬೇಕು ಎಂದು ಅಗಲನ್ನು ಮಾಡುವುದಕ್ಕರ ಮೋಹರಿ ಮಗುವಿನಗೋಸ್ಕರವೇ ಬಡವನನ್ನು ಪರಮಾತ್ಮ ದೈವಾತ್ಮೆಯಿಂದ ಅಭಿಮಾನಿಗಳು ಬರಲುವುದರೆ ನಿನ್ನಂತ ಮಾಡುವುದು ಮೋಹರಿ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲ ಎಂಬುವ ಚಿಂತೆ ತದನಂತರ ಪ್ರಸವ ಸುಖವಾಗಬೇಕೆಂಬುವುದೇ ಆದಿಚಿಂತೆ ಪರಮಾತ್ಮ ಅಲ್ಲಿಂದ ಕೂಸಿಗೆಗಳ ಹರೋರಾಗಿಗಳು ಬರು ಬಗೆ ಬಗೆಯಿಂದ ವೈದ್ಯನಾಗಿ ತಿರುಗಾಡುವುದೇ ಎಷ್ಟು ಪರಮಾತ್ಮ ತದನಂತರ ಏನು ಬದುಕಲ ನಂತರ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕು ಅಲ್ಲಿಂದ ಕೂಸಿಯ ಹೋರಾಟಗಳು ವಹಿಸಲು ನೆಲ ನೆಲನ ಗಣಿಗರ ಮನೆಗೆ ಸಲಾಗಿ ಸಾಲವನ್ನಾದರೂ ಮಾಡಿ ವಿವಾಹವನ್ನು ನಡೆಸಬೇಕೆಂಬುದೇ ಹೌದು ಪರಮಾತ್ಮ ಅಲ್ಲಿಂದ ಬಾಲೆ ಹೇಳುವುದಕ್ಕೆ ಹೋಗಿ ಹೊಸ ಮಕ್ಕಳ ಕಡಲಿಂದ ಕೋಣೆಯಲ್ಲಿ ಹೊಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಯೋಚಿಸುವುದೇ ಆಗಬೇಕಿತ್ತು ತನ್ನ ಮಗನಂತೆ ಆದರ್ಶ ತೀರಿ ಅಳಿದು ಹೋದರೆ ಅಯ್ಯೋ ನಮ್ಮ ಮನೆ ಮನೆಯಲ್ಲಿ ಹೋರಾಡುವುದೇ ಹೌದು ಪರಮಾತ್ಮ ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನನಿ ಪುತ್ರ ಮಿತ್ರ ಪವಿತ್ರ ಕಮಲ ಪತ್ರದಲ್ಲಿ ಕಾಣುವ ಜಲದ ಬಳಿಯಂತೆ ಈ ಜೀವನು ಸಫಲವಾಗುತ್ತದೆ ಒಂದು ಬಾಂಧವನು ಸತಿ ಸಂತೆ ಕೂಟದಂತೆ ಕೂಡಿ ಸಂಜೆಗೆ ಬಯಲಾಗಿ ಹೋಗಬೇಕಂತ ಹೌದು ಪರಮಾತ್ಮ ಸಿರಿ ಇದ್ದರೆ ನೀನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಾದಿಸಬೇಕೆಂದು ಯೋಚಿಸುತ್ತಿರುವವರು ಶ್ರೀಮಂತ ರಾಜಿಗಳೆಂಬ ದಯವಿಟ್ಟ ಬೋಧ ಬಳಕೆ ಆಸೆ ಪಟ್ಟು ಮಿಲ್ಲಬಹುದೇ ಧರ್ಮಬೋಪ ಸುರುವಿನಿಂದ ಪುಟ್ಟ ಸೋಗರ ಪ್ರಲಾಪ ಎಲೈಕ ಪಟನಾಥಕರಾದ ಶ್ರೀಕೃಷ್ಣ ಎಲೈ ದೇವ ಯುಧಿಷ್ಠರನ ಪುತ್ರ ಶೋಕವನ್ನು ಪರಿಹರಿಸಿದ ಉಪಶಾಂತಿ ಎಂದ ಇಂದಿನ ಒಳಗೆ ಅಭಿಮಾನ್ಯವೇನೆಂದು ಕೇವಲ ಪದ ಕಡೆಯಿಂದ ಬಂದಿದ್ದೀ ಈಗ ಏನು ಬೇಡುವುದಕ್ಕೆ ಮುಂದೆ ನಿರ್ಮಿಸುತ್ತೆ ನಾರಾಯಣ ಜಗಜ್ಜೀವ ಜಾಲಾಂಗನಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯವೇನೆಂದು ಕಾಪಾಡ ಬಂದ ಜಿಲ್ಲೆಯವೇ ನಿನ್ನ ಮಾಯಾಕಾರದ ಲೀಲೆ ಎಂದರೆ ತಿಳಿದಿಲ್ಲವೇ ನೀನು ತಾಯಿಯನ್ನು ಕೊಂದ ಮಾಯಾಕಾರದ ಸೋದರನಿಗನಾದ ಅಭಿಮಾನ್ಯವೇನೆಂದು ಬಯಸಬೇಕು ನಿನ್ನನ್ನು ಎಂದಿಗೆ ನಂಬಲಾಗದೆ ಶ್ರೀ ಆಹಾ ಏನು ಮಾತನಾಡಿದ್ದೀವಿ ಯುದ್ಧ ಮಾತನಾಡಿರುವ ಶ್ರೀಕೃಷ್ಣ ಭಗವಂತನಾದರೂ ವೈದ್ಯರು ನಾರಾಯಣ ಅಲ್ಲಿಯ
ಉಳ್ಳ ವಚನವೇ ನಿನ್ನ ಗುಣವನ್ನ ನಾನು ಬಲ್ಲೆನು. ನೀನು ಬಲ್ಲೆ ತಿಂಡಿ ಬಲ್ಲೆ ಸಕಲ ಜಗತನಾಗಿ ನಮ್ಮ ಅಭಿಮಾನ್ಯವಿದಂತವೈರೆಲ್ಲ ಕಡೆಯಿಂದ ಬಂದಿಸಿ ನಮ್ಮ ಅನ್ನ ತಂದೆಯ ಕಣ್ಣೀರು ಧರಿಸಿ ಇಂಥ ಅನ್ಯಾಯವನ್ನ ಮಾಡಬಲ್ಲೆ ಕೃಷ್ಣರಾಯ. ನಿನ್ನ ಜಾತ್ಯಾತ್ಮಯದಲ್ಲಿ ನಿನ್ನ ಹಾಗಜನಾದ ಬಲರಾಮನೆಯಾದ ಪರಿವಾರವನ್ನು ಚೀರ ಸಮುದ್ರಕ್ಕೆ ಎತ್ತು ಎನಿಸಿದರೆ ಈ ಸಂಗಣ ವಿಶ್ವವಾಗಿದೆ ಕೃಷ್ಣನ ಪಾತ್ರ ಮನೆ ಅಂತ ಬಂದು ಬಹುಮೂರ್ತ ಗಾಯನ ಮಾಡುತ್ತಾರೆ. ಆ
ಪತ್ತಲಾದ ರಾಕ್ಷಸರೊಡನೆ ಕಾಟಾಡಲಾರದೆ ಓಡಿ ಹೋಗಿ ಸಮುದ್ರದ ಮಧ್ಯೆಯಲ್ಲಿ ಅಡಗಿಲ್ಲ ಎಂದು ಬುದ್ಧಿಯಿಂದ ಮಾತನಾಡಿದರೆ ಸಹಜವಾಗಿ ಮಾತನಾಡಿದರೆ ಶ್ರೀಕೃಷ್ಣ ಅದೇ ಸಂಸ್ಥಾನವಾಗಿ ಮತ್ಸ್ಯಪಾಲಿಗಳಾಗಿ ದೇವರಿಗೆ ಉಪದ್ರವ ಕೊಟ್ಟ ಸುಂದರಕ್ಕ ಸರಿದು ಅದು ಮಾಡಿದೆ ನಿಮ್ಮಂತೆ ಅರ್ಧ ನಾರೇಶ್ವರನನ್ನು ಮೆಚ್ಚಿಸಿ ಜಯಚಂದ್ರ ನೀರಾದ ನೀರನ್ನು ನೀಡಲ್ಲವೇ ಅದು ಮಾಡಿಸಿ ಸಾಧು ಯಾಕೆ ನಿನ್ನಂತೆ ಪೂರ್ಣ ನಾರೇಶ್ವರನ್ನ ಹೊತ್ತದೆ ನಿನ್ನ ಬುದ್ಧಿ ಶೂನ್ಯನಾದ ಕಬಲ ಪದ ಪದ ಮಂತನಗಿನಗೆ ಸಿಂಧು ದೇಶಾದೀಪನೆಂಬ ಸಂಧ್ಯವನವರ ಶಿವನಿಂದ ಒಂದು ದಿನ ಉತ್ತ ರೂಪವನ್ನು ಪಡೆದು ನಮ್ಮನ್ನು ಜಯಿಸಿರುವ ಕುಲಪಾಂಡ್ಯ ಜಾರ ಚೋರತ್ವದಲ್ಲಿ ಮಾತ್ರ ನಿನ್ನ ಹಿಂದೆ ಸೂರ್ಯನಾದ ನಾರಾಯಣ ನೀನಾವರ ಧೀರನನ್ನು ಬರೆದಿಲ್ಲದ ಮಾತನಾಡಿದೆಯೋ ಖಂಡ ಮಾಂಸಗಳನ್ನು ತಿಂದು ಪುಂಡ ರಕ್ಷಿಸುವ ಇಡಿಯನ್ನು ಕಂಡಿಯನ್ನಾಗಿ ಮಾಡಿಕೊಂಡವನಿಗೆ ಸಹಜವಾಗಿ ಕಂಡು ಬರುವುದು ಕೃಷ್ಣ ರಾಜ್ಯವನ್ನು ಕಳೆದುಕೊಂಡು ಈ ಭೂಮಿಗಳನ್ನು ತಿಳಿದುಕೊಂಡವರಿಗೆ ಪ್ರಕಾಶಿಸುವುದು ಕೃಷ್ಣ ಸಾಧ್ಯ ವಾಯುವುದನ್ನ ವಿವೇಕದಿಂದ ಮಾತನಾಡಿದ ಬಂಧಪಡಬೇಕು ಈ ಕ್ಷಣ ನಿನ್ನಂತೆ ಹೇಳಿಯ ಮಗಳನ್ನು ಮದುವೆ ಮಾಡಿಕೊಂಡವರು ಯಾರು ನಿನ್ನಂತೆ ಹೇಳಿಯನ್ನು ಮಾಡಿಕೊಂಡವರೇ ಭೀಮನೇ ನಿನ್ನನ್ನು ನೋಡಿದರೊಬ್ಬರು ಎಲ್ಲರೂ ನಿನ್ನ ಧಾರ್ಮಿಕರ ಹೇಳಿದೆ ಕುಂಬರ ಮೊದಲೇ ಹಾಗ ಜನಾಂದರನ ಸತ್ಯದೊಂದಿಗೆ ಮನ ಸೋತಿ ಸತಿ ಮತ್ತು ಮನಸ್ಸಿ ಪದ ಸತಿಗಳನ್ನು ಬಯಸಿದವರು ನೀನು ಅದರ ಮಾನಸಾಕ್ಷಣೆ ಹಸುರಾಡಿ ಎಂಬ ಬರೆದ ಹೆಸರನ್ನು ಬಂದಿರುವಿ ನೀನು ದಾರೋಣ ಸರಿಯಾದ ಯುದ್ಧ ಮಾಡಿರುವಿ ಹೇಳ ಪರವರ್ತನ ಸಾಧವಾಗಿದೆ ನಿನ್ನೆಯ ಹೆಸರು ಹಾಗಾದ್ರೆ ಅದೇನು ಸಂಸ್ಥಾನವಾಗಿ